ಮೈಸೂರು ಮಹಾನಗರ ಪಾಲಿಕೆಯ ಹಾಲಿ ಕಾರ್ಪೊರೇಟರ್ ಆರಿಫ್ ಹುಸೇನ್ ಹಿಂದೂಗಳಿಗೆ ಮತ ನೀಡಬೇಡಿ ಎಂದು ಹೇಳುವ ಮೂಲಕ ವಿವಾದ ಸೃಷ್ಟಿಸಿದ್ದಾರೆ. ಸದ್ಯ 16ನೇ ವಾರ್ಡಿನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಆರಿಫ್ ಹುಸೇನ್ ಮತಯಾಚನೆ ವೇಳೆ ಹಿಂದೂಗಳಿಗೆ ಮತ ನೀಡಬೇಡಿ, ಬದಲಾಗಿ ನನಗೆ ಮತ ನೀಡಿ ಎಂದು ಒತ್ತಾಯಿಸಿರುವ ಎಕ್ಸ್ಕ್ಲೂಸಿವ್ ವಿಡಿಯೋ ಇದೀಗ ವೈರಲ್ ಆಗಿದೆ. कांग्रेस कुछ और को दूसरा इधर तो पूजा नहीं जीतता है। पहले भी अब कांग्रेस जितना ये चार महीने वाला अब क्या बोलो मेरे दिमाग से सुन लो खाली बात आना में मुसलमान के वोटा कम है बेटा, हिंदू के वोटा ज्यादा है। हमारे वोटा बढ़ गए तो कौन जीतता है? हिंदू जीतता है, बीजेपी जीतती है। बीजेपी का उम्मीदवार कौन? देवल का पुजारी। मेरे माँ भाना मेरे नौजवान बच्चे पहले देवल पूजा को खड़ा, उसका घर भी देवल के अंदर है। ಮನೆಯೊಂದಕ್ಕೆ ತೆರಳಿ ಮತಯಾಚಿಸಿರುವ ಆರಿಫ್ ಹುಸೇನ್ ಬಿಜೆಪಿಯಿಂದ ಸ್ಪರ್ಧಿಸಿರುವ ಹಿಂದೂ ಪೂಜಾರಿ ಭಾನುಪ್ರಕಾಶ್ಗೆ ಮತ ನೀಡಬೇಡಿ, ಒಂದು ವೇಳೆ ಆತ ಗೆದ್ದರೆ ಮುಸಲ್ಮಾನರು ಹಿಂದೂ ದೇವಾಲಯಕ್ಕೆ ಹೋಗಿ ಆತನನ್ನು ಭೇಟಿ ಮಾಡಬೇಕಾಗುತ್ತದೆ ಎಂದು ಒತ್ತಾಯಿಸಿದ್ದಾರೆ. ಇದೇ ವೇಳೆ ಮತದಾರರು ಕಳೆದ 3 ಬಾರಿ ಗೆದ್ದರೂ ನೀವು ಯಾವುದೇ ಅಭಿವೃದ್ಧಿ ಕಾಮಗಾರಿ ಮಾಡಿಲ್ಲ, ಇನ್ನೂ ಸಾಕಷ್ಟು ಕೆಲಸಗಳಾಗಬೇಕಿದೆ ಎಂದು ಹೇಳಿದ್ರು. ನನಗೆ ಮತ್ತೊಮ್ಮೆ ಅವಕಾಶ ನೀಡಿ ಹಿಂದೂ ಪೂಜಾರಿಗೆ ಮತ ನೀಡಬೇಡಿ ಎಂದು ಪುನರುಚ್ಚರಿಸಿದ್ದಾರೆ. ಈ ದೃಶ್ಯ ನೋಡಿದ್ರೆ ಆರಿಫ್ ಹುಸೇನ್ ಪಾಲಿಕೆ ಚುನಾವಣೆಯಲ್ಲಿ ಸೋಲುವ ಭಯದಿಂದ ಈ ರೀತಿ ಮತದಾರರನ್ನು ದಿಕ್ಕು ತಪ್ಪಿಸಲು ಮುಂದಾಗಿದ್ದಾರೆ ಎಂಬ ಅನುಮಾನ ವ್ಯಕ್ತವಾಗಿದೆ. ಕಾಂಗ್ರೆಸ್ ಕುಚ್ ಮಾಡ್ಕೊ ದುಸ್ತಾ ಇದ್ದಾರೆ ಪೂಜಾ ಜಿತ್ತಾ ಪಹಲೆ ಭಿ ಅಬ್ ಕಾಂಗ್ರೆಸ್ ಜಿತ್ನಾ ಯೇ ಚಾರ್ ಮಹೀನೆ ವಾಲಾ ಕ್ಯಾ ಬೋಲೋ ಮೇರೆ ದಿಮಾಗ್ ಸೆ ಸುನ್ ಲೋ ಖಾಲಿ ಬಾತಾ ನಾ ಮೇ ಮುಸಲ್ಮಾನ ಕೆ ವೋಟಾ ಕಮ್ ಹೈ ಬೇಟಾ, ಹಿಂದೂ ಕೆ ವೋಟಾ ಜ್ಯಾದಾ ಹೈ। हमारे वोट हम बढ़ गए तो कौन जीतता है? हिंदू जीतता है, बीजेपी जीतती है। बीजेपी का उम्मीदवार कौन? देवल का पुजारी। मेरे माँ भाना मेरे नौजवान बच्चे पहले देवल पूजा को खड़ा, उसका घर भी देवल के अंदर है। कैसे कैसे मुसीबत आ जाती है, हमला मालूम होता है तुम्हें क्या? तुम भी ये कि कोर्ट भी बांट ले, मुझे भरोसा है तुम्हें नहीं बांटते, तुम्हें पूरे कांग्रेस को डालती मुझे मालूम है। जिन्हें जिन्हें मुंह को बोलता है उन्हें सही ನೀ ತು ಚಿತ್ತ ಹೋಗ್ತಾನೆ ದಲಾಲ್ ಚಲಿಗೆ ಬಾ ದಾಲಾಲ್ ಮಂಜೆ ದಾಲಾಲ್ ಅಮ್ಮ ಹೈ ಸರ್ ಬೋಲ್ ಅಮ್ಮ ದಾಲಾಲ್ ಮಾ ಅರೆ ಚೋರ ಅಸ್ತಾ ಯಾ ಕೋಟ್ ನೈ ತೋ ಕೆ ದೂಸರೆ ದಾಲ್ ಕೆ ಲಿಯೆ ದಾಲಾಲ್ ಬೇಟಾ।